ಗಂಗಾ ಪುನಶ್ಚೇತನಕ್ಕಾಗಿ ಇಲಾಖೆ ರಚಿಸಿ ಮೀಸಲಿಟ್ಟ 20,000 ಕೋಟಿ ರೂಪಾಯಿ ಬಹುತೇಕ ಖಾಲಿಯಾಗಿದೆ. ಆದರೆ ಗಂಗೆ ಇನ್ನೂ ಶುದ್ಧವಾಗಿಲ್ಲ. ಇದರ ಮಧ್ಯೆ ನರ್ಮದಾ ನದಿಗೆ ಪ್ರತ್ಯೇಕ ಇಲಾಖೆಯ ಪ್ರಸ್ತಾಪ ಇಟ್ಟಿದ್ದಾರೆ ಕಂಪ್ಯೂಟರ್ ಬಾಬಾ. ಗಂಗಾ ನದಿ ಪುನಶ್ಚೇತನಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಇಲಾಖೆ ರಚಿಸಿ 1,000,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದರೂ ಇನ್ನೂ ಗಂಗಾ ನದಿ ಶುದ್ಧವಾಗಿಲ್ಲ. ಇದರ ಬೆನ್ನಲ್ಲಿ ಗಂಗಾ ನದಿ ಪುನಶ್ಚೇತನದ ಮಾದರಿಯಲ್ಲಿ ನರ್ಮದಾ ನದಿಯ ಪುನಶ್ಚೇತನಕ್ಕೂ ಪ್ರತ್ಯೇಕ ಇಲಾಖೆ ರಚಿಸಬೇಕು ಎಂದು ಮಧ್ಯಪ್ರದೇಶದ ಸಚಿವ ಕಂಪ್ಯೂಟರ್ ಬಾಬಾ ಹೇಳಿದ್ದಾರೆ. ಗಂಗಾ ನದಿಯ ಶುದ್ಧೀಕರಣ ಹಾಗೂ ಪುನಶ್ಚೇತನಕ್ಕಾಗಿ 2014 ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಪ್ರತ್ಯೇಕ ಇಲಾಖೆಯನ್ನು ರಚಿಸಿತ್ತು. ಗಂಗಾ ಪುನಶ್ಚೇತನ ಇಲಾಖೆಯ ಜೊತೆಗೆ ನಮಾಮಿ ಗಂಗೆ ಹೆಸರಿನಲ್ಲಿ 2015 ಜಾರಿಗೆ ಬಂದ ಯೋಜನೆಗಾಗಿ 20,000 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈ ಹಣದಲ್ಲಿ ಈಗಾಗಲೇ 19,630 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ಗಂಗೆ ಇನ್ನೂ ಶುದ್ಧಿಯಾಗಿಲ್ಲ. ನರ್ಮದಾ ನದಿಯ ಸ್ಥಿತಿ ಚೆನ್ನಾಗಿಲ್ಲ. ಹೀಗಾಗಿ ನರ್ಮದಾ ನದಿಯ ಪುನಶ್ಚೇತನಕ್ಕಾಗಿ ಪ್ರತ್ಯೇಕ ಇಲಾಖೆ ರಚಿಸುವುದು ಅಗತ್ಯ ಎಂದು ಕಂಪ್ಯೂಟರ್ ಬಾಬಾ ಹೇಳಿದ್ದಾರೆ. ಈ ಕಂಪ್ಯೂಟರ್ ಬಾಬಾ ಸಚಿವರಾಗುವ ಮುನ್ನ ನರ್ಮದಾ ಪುನಶ್ಚೇತನ ಸಮಿತಿಯ ಸದಸ್ಯರಾಗಿದ್ದರು. ಈಗ ಗಂಗೆಯ ಮಾದರಿಯಲ್ಲಿ ನರ್ಮದೆಯನ್ನು ಶುದ್ಧಗೊಳಿಸುವ ಮಾದರಿಯನ್ನು ಪ್ರಸ್ತಾಪಿಸಿದ್ದಾರೆ. ಗಂಗೆಯಂತೆ ನರ್ಮದೆಯನ್ನು ಶುದ್ಧಗೊಳಿಸಲು ಹೊಸ ಇಲಾಖೆಯ ಪ್ರಸ್ತಾಪವನ್ನೇನೋ ಕಂಪ್ಯೂಟರ್ ಬಾಬಾ ಇಟ್ಟಿದ್ದಾರೆ. ಆದರೆ 4 ವರ್ಷ ಕಳೆದರೂ ಇನ್ನೂ ಗಂಗೆಯ ಶುದ್ಧೀಕರಣವೇ ಮುಗಿದಿಲ್ಲ. ಅಲ್ಲದೆ ಗಂಗೆಯ ಒಡಲು ಸೇರುವ ಕೊಳಚೆ ನೀರಿನ ಶುದ್ಧೀಕರಣ ಪ್ರಕ್ರಿಯೆ ಇನ್ನೂ ಸಮರ್ಪಕವಾಗಿಲ್ಲ. ಗಂಗಾ ನದಿಯ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಗಂಗೆಯ ನೀರಿನಲ್ಲಿ FC ಬ್ಯಾಕ್ಟೀರಿಯಾ ಮಟ್ಟ ಹಲವು ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಹೇಳಿತ್ತು. ಗಂಗೆಗಾಗಿ ಪ್ರತ್ಯೇಕ ಇಲಾಖೆ ಹಾಗೂ 20,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದರೂ ಗಂಗೆ ನೀರು ಶುದ್ಧವಾಗಿಲ್ಲ. ಹೀಗಿರುವಾಗ ಗಂಗೆಯ ಮಾದರಿಯನ್ನು ನರ್ಮದೆಗೂ ಅನ್ವಯಿಸಲು ಹೊರಟಿರುವ ಕಂಪ್ಯೂಟರ್ ಬಾಬಾ ತಲೆಯೊಳಗೆ ಯಾವ ದುರಾಲೋಚನೆ ಇದೆಯೋ ಗೊತ್ತಿಲ್ಲ.